Hello friends, welcome back to my channel. Nanu nimma Rockrohi. Ivattina video dalli nan teskortini happy birthday photo gulna hege edit maadkolodu anta. Namma friends tagirbodu hagena relatives tagirbodu namma family alli yaradaru birthday irutte friends. Avaga ee riti photo gulna edit maadkondu avara ondu avarge wishes tilisbodu hagena WhatsApp status alli kuda aagbodu hagena avarige kuda impress na maadbodu friends. ಇತಿ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್. ಅದು ಕೂಡ ತುಂಬಾನೇ ಸಿಂಪಲ್ ಆಗಿ ಆನ್ಲೈನಲ್ಲಿ ಫ್ರೆಂಡ್ಸ್, ಯಾವುದೇ ಥರ ನೀವು ರಿಸ್ಕ್ ತೊಗೊಬೇಕಾಗಿಲ್ಲ, ಬ್ರಷ್ ಮಾಡ್ಕೊಬೇಕಾಗಿಲ್ಲ, ಕಟ್ ಮಾಡ್ಕೊಬೇಕಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕಾಗಿಲ್ಲ ಫ್ರೆಂಡ್ಸ್. ಈ ರೀತಿ ಯಾವುದೇ ಥರ ಟೂಲ್ಸ್ಗಳನ್ನ ಉಪಯೋಗಿಸ್ದಂಗೆ ಡೈರೆಕ್ಟ್ ನಮ್ಮ ಒಂದು ಫೋಟೋ ಮೇಲೆ ಜಸ್ಟ್ ಈ ರೀತಿ ಕ್ಲಿಕ್ ಮಾಡೋದ್ರ ಮುಖಾಂತರ ಆನ್ಲೈನಲ್ಲಿ ಬರ್ತಡೇ ಫೋಟೋಸ್ನ ಎಡಿಟ್ ಮಾಡ್ಕೊಂಬ ಫ್ರೆಂಡ್ಸ್. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನೋ ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋಸ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಿನ ಪಕ್ಕದಲ್ಲಿ ಕಾಣ್ತಿದ್ಯಾಲ ಫ್ರೆಂಡ್ಸ್ ಬೆಲ್ ಐಕಾನು, ಈ ಒಂದು ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾಕೋಸ್ಕರ ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಮುಖಾಂತರ ಹೇಳ್ಕೊಡ್ತೀನಿ ಅಂದರೆ, ನೀವು ಪ್ಲೇ ಸ್ಟೋರಲ್ಲೇ ಡೈರೆಕ್ಟ್ ಈ ಒಂದು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಈ ಒಂದು ಅಪ್ಲಿಕೇಶನ್ಸ್ಗಳನ್ನ ಪ್ಲೇ ಸ್ಟೋರಲ್ಲೇ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಪ್ಲೇ ಸ್ಟೋರಲ್ಲಿ ಫೋಟೋ ಲ್ಯಾಬ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಓಪನ್ ಮಾಡಿಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಫ್ರೆಂಡ್ಸ್. ನಾವೀಗ ಇಲ್ಲಿ ಹ್ಯಾಪಿ ಬರ್ತ್ಡೇನ ಆ್ಯಶ್ ಆಗಿದೆ, ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಇಲ್ಲ ಅಂದರೆ ನೀವು ಸರ್ಚ್ ಬಾರ್ನಲ್ಲಿ ಹೋಗಿ ಬರ್ತ್ಡೇ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಬರ್ತ್ಡೇ ಅಂತ ಸರ್ಚ್ ಮಾಡಿದ್ರೆ ತುಂಬಾ ಎಫೆಕ್ಟ್ ಇರ್ತಕ್ಕಂಥ ಫೋಟೋಸು ಇಲ್ಲಿ ಶೋ ಆಗ್ತವೆ ಫ್ರೆಂಡ್ಸ್. ನಿಮಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಜಸ್ಟ್ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಫೋಟೋ ಆನ್ಲೈನಲ್ಲಿ ಆಟೋಮೆಟಿಕ್ಕಾಗಿ ಎಡಿಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಎಡಿಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನೆಕ್ಸ್ಟು ಬೇಕಾದ್ರೆ ನೀವು ಎಕ್ಸ್ಟ್ರಾ ಏನಾದರೂ ಎಡಿಟ್ ಮಾಡ್ಕೊಂಬಿಡ್ತೀರ ಅಂದರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಹಾಕ್ತೀರಾ ಅಂದರೆ ಟಿ ಮೇಲೆ ಕ್ಲಿಕ್ ಮಾಡಿ, ಏನಾದರೂ ವರ್ಡ್ಸ್ನ ಬರೆಯೋದಾದರೆ ಅಥವಾ ಟೆಕ್ಸ್ಟ್ನ ಆ್ಯಡ್ ಮಾಡೋದಾದರೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿ ತುಂಬಾ ಸಿಂಪಲ್ಲಾಗಿ ಟೆಕ್ಸ್ಟ್ಗಳನ್ನ ಆ್ಯಡ್ ಮಾಡ್ಕೊಬೋದು. ನೀವು ಬೇಕಾಗಿರ್ತಕ್ಕಂಥ ಫಾಂಟ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು, ಹಾಗೆಯೇ ಕಲರ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಎಲ್ಲಿಗೆ ಬೇಕೋ ಅಲ್ಲಿಗೆ ತಗೊಂಬಂದು ಕೂರಿಸ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೀವು ಕೂರಿಸ್ಕೊಂಡ್ಮೇಲೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಬ್ರೈಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಾನೀಗ ಬ್ಯಾಕ್ ಬರ್ತಾ ಇದ್ದೀನಿ ಯಾಕಂದರೆ ನನಗೆ ಅದ್ರ ಅವಶ್ಯಕತೆ ಏನಿಲ್ಲ ಟೆಕ್ಸ್ಟಿಂದು. ಅದಕ್ಕೋಸ್ಕರ ನಾನು ಬ್ಯಾಕ್ ಬಂದು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಟು ಡಿವೈಸ್ ಅಂತ ಆಪ್ಷನ್ ಇದೆ ಫ್ರೆಂಡ್ಸ್. ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಒಂದು ಫೋಟೋ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ನನಗೇನೆ ಇನ್ನೊಂದು ಎಫೆಕ್ಟಿಗೆ ಕೂಡ ನನ್ನ ಒಂದು ಫೋಟೋನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಕತ್ತೆಲ್ಲ ಹಿಂಗೆ ಆಡಿಸ್ತಿದ್ದಾರೆ ಫ್ರೆಂಡ್ಸ್. ಈ ಒಂದು ಫೋಟೋ ಕೂಡ ನಾನು ನನ್ನ ಒಂದು ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜಸ್ಟ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡೆ ಅಷ್ಟೇ, ಆಟೋಮೆಟಿಕ್ಕಾಗಿ ಆನ್ಲೈನಲ್ಲೇ ಪ್ರೊಸೆಸಿಂಗ್ ಆಗಿ ಡೈರೆಕ್ಟು ಫೋಟೋ ಎಡಿಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಬೇಕಾದ್ರೆ ಫೋಟೋ ಎಡಿಟ್ ಮಾಡಿಕೊಂಡು ಸೇವ್ ಮಾಡ್ಕೊಬೋದು ಫ್ರೆಂಡ್ಸ್. ನಮ್ಮ ಬ್ಯಾಕ್ ಮುಂದೆ ಇನ್ನೊಂದು ಫೋಟೋಗೂ ಸಹ ಸೆಲೆಕ್ಟ್ ಮಾಡಿಕೊಂಡು ಈಗ ಅಲ್ಲು ಅರ್ಜುನ್ ಸರ್ದು ಒಂದು ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಅದೇ ಆನ್ಲೈನಲ್ಲಿ ಪ್ರೊಸೆಸ್ ಆಯಿತು ಫ್ರೆಂಡ್ಸ್. ನೀವು ಬೇಕಾದ್ರೆ ಇಲ್ಲಿ ಹ್ಯಾಪಿ ಬರ್ತ್ಡೇ ಇದೆಯಲ್ಲ ಫ್ರೆಂಡ್ಸ್, ಏನಾದ್ರು ಟೆಕ್ಸ್ಟ್ ಇದ್ದರೆ ಇವನು ಬೇಕಾದ್ರೂ ಎಕ್ಸ್ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ಏನಾದರೂ ಬೇರೆ ಎಫೆಕ್ಟ್ನ ಕೊಡ್ಬೋದು, ಹಾಗೆಯೇ ಬೇಕಾದ್ರೆ ಎಡಿಟ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ಎಡಿಟ್ ಮಾಡ್ಕೊಂಬೇಲೆ ನೀವು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಡಿವೈಸ್ ಅವ್ರದ್ದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ನಾನು ಹಾಗೆಯೇ ಇನ್ನೊಂದು ಫೋಟೋ ಕೂಡ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿ ಬಾಸ್ ಅವ್ರದ್ದು ಫೋಟೋ, ಹಾಗೆಯೇ ನನ್ನ ಒಂದು ಫೋಟೋನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ರೀತಿ ಫೋಟೋ ಎಡಿಟ್ ಆಗಿದೆ ಅಂತ. ನೀವು ಇದೇ ರೀತಿ ನೀವು ಕೂಡ ಹ್ಯಾಪಿ ಬರ್ತ್ಡೇ ಫೋಟೋಗಳನ್ನ ನಿಮ್ಮ ಒಂದು ಫ್ರೆಂಡ್ಸ್ಗಾಗಿರ್ಬೋದು, ರಿಲೇಟಿವ್ಸ್ಗಾಗಿರ್ಬೋದು, ಯಾರು ಬರ್ತ್ಡೇ ಇದ್ದಾಗ ಈ ರೀತಿ ಫೋಟೋಗಳನ್ನ ಎಡಿಟ್ ಮಾಡ್ಕೊಬೋದು ಫ್ರೆಂಡ್ಸ್. ತುಂಬ ಸಿಂಪಲ್, ಇಲ್ಲಿ ಯಾವುದೋ ಥರ ರಿಸ್ಕ್ ಇಲ್ಲ. ಜಸ್ಟ್ ಮೇಲೆ ಕ್ಲಿಕ್ ಮಾಡೋರು ಮುಖಾಂತರ ಎಡಿಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ಈ ರೀತಿ ತುಂಬಾ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಬರ್ತ್ಡೇ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ ನಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ರಿಲೇಟಿವ್ಸ್ಗಾಗಿರೋ ಬರ್ತ್ಡೇ ವಿಷಯನ ತಿಳಿಸ್ಬೇಕಾದ್ರೆ ಫೋಟೋಗಳನ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು. ತುಂಬಾ ಸಿಂಪಲ್ ಆಗಿ ಜಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳೋ ಮುಖಾಂತರ ಬರ್ತ್ಡೇ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಅವರು ಕೂಡ ಯಾರ್ದಾರು ಬರ್ತ್ಡೇ ಇದ್ದಾಗ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ನೀವು ಯಾರ ಒಂದು ಬರ್ತ್ಡೇ ಫೋಟೋಗಳನ್ನ ಎಡಿಟ್ ಮಾಡ್ಕೊತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಫೋಟೋಗಳನ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡೋಕ್ಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.